ಎಲ್ಲರಿಗೂ ಒಂದು ವಿನಂತಿ. ಯಾಕಂದ್ರೆ ರಮೇಶ್ ಕತ್ತೆ ಅವರು ನಿಂತರು, ಇನ್ನು ಶ್ಯಾಮ್ ರೇಡಿ ಎಲ್ಲಿ ಹೋಗ್ತಾ ಅಂತ ಎಲ್ಲರಿಗೂ ಒಂದು ಕನ್ಫ್ಯೂಷನ್, ಎಲ್ಲರಿಗೂ ಕನ್ಫ್ಯೂಷನ್. ಇನ್ನು ಏನ್ ಮಾಡ್ತಪ್ಪ ಶ್ಯಾಮ್ ರೇಡಿ, ದಯವಿಟ್ಟು ಇನ್ನು ಮುಂದೆ ಶ್ಯಾಮ್ ರೆಡ್ಡಿ ಎಲ್ಲಿ ಹೋಗಂಗಿಲ್ಲ, ಕಾಂಗ್ರೆಸ್ ಪಕ್ಷದಾಗ ಇರ್ತಾರೋ. ನಾವು ಮೊದಲಿಂದಾದ್ರೂ ಶಂಕರಾನಂದ ಸಾಹೇಬ್ ಇದ್ದಾಗಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದೀವಿ, ಇನ್ನು ಮುಂದಾದ್ರೂ ಕಾಂಗ್ರೆಸ್ ಪಕ್ಷದಾಗ ಕೆಲಸ ಮಾಡ್ತೀವಿ. ಯಾಕಂದ್ರೆ ಒಂದ್ 7 ತಿಂಗಳಿಂದ ರಮೇಶ್ ಕತ್ತಿ ಅವರು ನಾವು ಕುಳಿತೀವಿ. ನಾ ರಮೇಶ್ ಕತ್ತಿ ಅವ್ರು ಕೇಳಿದ್ರು, ಶ್ಯಾಮ್ ನಿಪ್ಪಾಣಿ ನಿಂತರೆ ಹೆಂಗಾಗ್ತಿತ್ತು ಕೇಳ್ರು. ನಿಪ್ಪಾಣಿ ಹೊಟ್ಟೆ ನಿಲ್ಲಕ್ ಹೋಗ್ಬೇಡ್ರಿ ಸಹೋದರ, ಯಾಕಂದ್ರೆ ಉತ್ತಮ್ ಪಾಟೀಲ್ ಅವರು ಬೇಸ್ ತಯಾರು ಮಾಡಿದಾರು, ಎಲ್ಲ ತಯಾರು ಮಾಡಿದಾರು, ಅಲ್ಲಿ ನಿಂತರೆ ನಿಮ್ಗೆ ಹೊಟ್ಟೆ ಕೆಲಸ ಆಗಲ್ಲ, ಅದಕ್ಕೆ ಹೊಟ್ಟೆ ಇಲ್ಲಿ ನಿಲ್ಲಕ್ ಹೋಗ್ಬೇಡ್ರಿ ಅಂತ. ಅಂತ ಚುಕ್ಕೋಡಿ ಬರ್ತಾರೆ, ನಾಕ ಚುಕ್ಕೋಡಿಗೆ ಬಂದು ಯಾನ್ ಮಾಡೋರು ಉದ್ಯೋಗ. ಚುಕ್ಕೋಡಿಯಾಗ 3 ಪಾರ್ಟಿ ಅದಾವ, ಪ್ರಕಾಶ್ ಆನಂದ ನಮ್ಮದು ಕಾಂಗ್ರೆಸ್ ಪಾರ್ಟಿ, ಮಾದೇಶ್ ಕೋಡಿಮಠ ಅವ್ರದೊಂದು ಪಾರ್ಟಿ, ಜೊಲ್ಲೇಶ್ ಅವ್ರದೊಂದು ಪಾರ್ಟಿ, ಪ್ರಭಾಕರ್ ಕೋರೆ ಅವ್ರದೊಂದು ಪಾರ್ಟಿ. ನೀ ಯಾರ ಪಾರ್ಟಿ ಅವ್ರು ನೀವು ಮಾಡವ್ರ? 3 ವರ್ಷಕ್ಕೊಮ್ಮೆ ಮರುಗೊಂದು ಜಾತ್ರೆಗೆ ಹೆಂಗ್ ಕೋನ ಕೇಳ್ತಾರ ಅಂತ ನಿಮ್ಮನ್ನು ಬಲು ಬಗ್ಗೆ ಮಾಡ್ತಾರೆ. ಅಲ್ಲಿ ಹೊಟ್ಟೆ ಬರಕ್ ಹೋಗ್ಬೇಡ, ಅಲ್ಲಿ ಹೊಟ್ಟೆ ಬರಕ್ ಹೋಗ್ಬೇಡ ಅನ್ನಕಂತ ನಂಗೆ ಎನ್ನವ್ರಿಗೆ ಅವ್ರು ಫೋನು ಹಚ್ಚಲ್ಲ, ನನಗೆ ಯಾರೂ ಕರೆದಿಲ್ಲ. ಅವ್ರು ತಿಳ್ಕೊಂಡು ಬಿಡ್ರಿ, ನೀವು ಕರೋರು ನಮ್ಮ ಪಕ್ಷದ ಬರಂಗಿಲ್ಲ. ಅದಕ್ಕೆ ದಯವಿಟ್ಟು ದಲಿತ ಬಾಂಧವರಿಗೆ ಒಂದು ವಿನಂತಿ ಮಾಡ್ತೇನೆ, ಶ್ಯಾಮ್ ರೇಡಿ ಯಾವಾಗೂ ಚಿಕ್ಕೋಡಿ ತಾಲೂಕಾ ಇರಲಿ, ಆಜು ಬಾಜು ಬೆಳಗಾವಿ ಜಿಲ್ಲಾದಾಗ ಎಲ್ಲಿಯೂ ಇರಲಿ, ದಲಿತರ ಹಿಂದೆ ನಾವು ಗಣೇಶನ್ ಆಗಲಿ ಪ್ರಕಾಶನ್ ಆಗಲಿ ನಮ್ಮ ಎಲ್ಲ ಸರ್ವ ಪಕ್ಷದವರಾಗಲಿ ನಿಮ್ಮ ಜೊತೆ ನಾವು ಇದ್ದೀವಿ, ಯಾರು ಹೆದರಬೇಡಿ. ಗಣೇಶನ್ನ ಪನ್ನ ಸರ್ದಾರ್ ನೀಡಲಿ, ಈ ಸಲ ನಾವೆಲ್ಲ ಆಯ್ತವರು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಯಾಕೆ ಯಾವ ಹಳ್ಳ್ಯಾಗ ಹೋಗ್ರಿ, ಯಾವ ದಲಿತರ ಕೊಲ್ಲ್ಯಾಗ ಹೋಗ್ರಿ, ಎಲ್ಲಿ ಹೋಗ್ರಿ, ಯಾವ ಸಮಾಜದವ್ರದ್ದು ಯಾವ್ದು ಒಂದು ಕೆಲಸ ನಿಂತಿಲ್ಲ. ಪ್ರತಿ ಒಂದು ಹಳ್ಳ್ಯಾಗ ಯಾವ ಏನು ಬೇಕಾದಲ್ಲಿ ಹೋಗ್ರಿ, ಗಣೇಶನಂದ್ರೆ ಬೋರ್ಡ್ ಇತ್ತಿಲ್ಲ, ಪ್ರಕಾಶ್ ಅಣ್ಣನ ಬೋರ್ಡ್ ಇತ್ತು. ಈಗ ಅಣ್ಣ ಸಾಮಾನ್ಯ ಬಂದ ಬಸ್ ಸ್ಟ್ಯಾಂಡ್ ರೋಡ್ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ ಹೋಗಿ ಕಟ್ಟ ಎಲ್ಲಿ ಯಾರು ರೋಡ್ ಪೂಜಾ ಮಾಡಿಲ್ಲ, ಹೆಚ್ಚಾಗಿ ಎಲ್ಲಿ ಯಾವ ರೋಡ್ ಪೂಜಾ ಅದ ಮಾಹಿತಿ ಪೇಪರ್ದಾಗ ಬಂದಿಟ್ಟಾನೆ, ಎಲ್ಲಿ ನೋಡಿದಾರೇನೆ. ಈಗ ಕೋಕಾ ಇರ್ತದಲ್ಲ ಪಟ್ಟಿ ಅಂಗಡಿ ಬಸ್ ಸ್ಟ್ಯಾಂಡ್ ಅಂತಾವ ಬಸ್ ಸ್ಟ್ಯಾಂಡ್ ಗಳು ಕಟ್ಟದ, ಅದು ಇಲೆಕ್ಷನ್ ಬರಲ್ಲ, ಅದಕ್ಕೂ ಅರಿವೆ ಆಗಿಬಿಟ್ಟಿದ. ಅದಕ್ಕೆ ದಯವಿಟ್ಟು ಈ ಮುಂದಿನ ಸರ್ಕಾರ ಬರೋದು ಕಾಂಗ್ರೆಸ್ ಅನ್ನ ಎಲ್ಲರೂ ತಿರ ಇಟ್ಕೊ, ಮುಂದಿನ ಸರ್ಕಾರ ಬರೋದು ಕಾಂಗ್ರೆಸ್ ಅನ್ನ ಬಿಜೆಪಿ ಅವ್ರ ಸೈನ್ಯದ ಬಗ್ಗೆ ಅಲ್ಲಿ ಯಾರು ಕೇಳಕ್ಕಿದ್ದಾನೆ. ದಲಿತರು ಏನ್ ಸ್ಕೀಮ್ಗಳು ಇದ್ದಿಲ್ಲ ಎಲ್ಲ ಕಸ್ಕೊಂಡ್ ಬಿಟ್ಟಿದ್ದಾರೆ, ದಲಿತರು ಸ್ಕೀಮ್ ಏನಿತ್ತು ಎಲ್ಲ ಕಸ್ಕೊಂಡ್ ಬಿಟ್ಟಿದ್ದಾರೆ, ಮುಸ್ಲಿಮರು ಏನ್ ಸ್ಕೀಮ್ ಇತ್ತು ಎಲ್ಲ ಕಸ್ಕೊಂಡ್ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 8 ಮಂದಿ ಪ್ರವಾಸೋದ್ಯಮದ ದಲಿತರು ಇನ್ನವರಿಗೆ ಕಾರ್ ತಿರುಗಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಅಂತ ಅರ್ಥ ಮಾಡ್ಕೊಳ್ಳಿ. ಅವನ್ನೆಲ್ಲ ಸ್ಕೀಮ್ ತೆಗೆದೋಗಿದ್ದಾರೆ. ಇನ್ನೊಂದು ತಾಳೆ ದಿವಸ ಹೋಯ್ತು, ನಮ್ಮ ಮುಸ್ಲಿಮ್ನ ನಮ್ಮ ದಲಿತರನ್ನ ಎಲ್ಲರೂ ತೆಗೆದಿರ್ತಾರೆ. ಅದಕ್ಕೆ ದಯವಿಟ್ಟು ಈ ಮುಂದೆ ಹೊಟ್ಟೆ ಬಿಜೆಪಿ ಗೌರ್ಮೆಂಟ್ ಬರಬಾರ್ದಂತ ನಾವು ಶಪಥ ಮಾಡ್ನು. ಯಾಕಂದ್ರೆ ಇನ್ನೊಂದು ತಾಳೆ ಯಾರು ತಿರುಗಾಡಿಸಿ ಇವ್ರು ಬಿಟ್ರಿ ನಮ್ಮನ್ನ ಎಲ್ಲರೂ ಮುದ್ದಿ ಮಾಡಿ ಹೋಗ್ತಾರೆ. ಅದಕ್ಕೆ ದಯವಿಟ್ಟು ನಮ್ದು ಏನರೇ ಇದ್ರೆ ನಮ್ದು ಎಲ್ಲಾರು ನಮ್ದು ಏನರೇ ಭವಿಷ್ಯದ್ರೆ ಎಲ್ಲಾರ್ದು ಕಾಂಗ್ರೆಸ್ ಪಕ್ಷದಾಗ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಾಗ ಜಾತಿ ಭೇದ ಏನೂ ಇರೋದಿಲ್ಲ, ಎಲ್ಲಾರನ್ನು ಒಕ್ಕಟ್ಟಾಗಿ ತಗೊಂಡ ಪಕ್ಷ ಅಂದ್ರೆ ಒಂದೇ ಕಾಂಗ್ರೆಸ್ ಪಕ್ಷ. ಅದಕ್ಕೆ ದಯವಿಟ್ಟು ಎಲ್ಲಾರು ಶಪಥ ಮಾಡ್ಬೇಕು. ನಾವು ಯಾವುದೇ ಪರಿಸ್ಥಿತಿಯಿಂದ ಗಣೇಶನ್ನ ಲೀಡೇ ನಾವು ಆಯ್ಸ್ತರ್ತೇವೆ ಅಂತ ಎಲ್ಲಾರು ಶಪಥ ಮಾಡ್ಬೇಕಂತ ತಮ್ಮಲ್ಲಿ ಕರೆತಾರೆ, ವಿನಂತಿಯಿಂದ ಕೇಳ್ಕೊಳ್ತೀವಿ. ಯಾಕಂದ್ರೆ ಈಗ ನಮ್ಮಲ್ಲಿ ಯಾವ ರೀತಿ ನಾವು ಬೂತ್ ತಯಾರು ಮಾಡಿದ್ವಿ ಅಂದ್ರೆ ಅವ್ರು ಟೇಬಲ್ ಸಕಟ್ ಹತ್ತು ಕೊಡಂಗಿಲ್ಲ, ಆ ರೀತಿ ಬೂತ್ ತಯಾರು ಮಾಡಿದ್ವಿ ನಾವು. ಯಾಕೆ ಅವ್ರು ಏನ್ ನಮ್ಮಲ್ಲಿ ಪಡಿಬೇಕು, ಸುಮ್ಮನೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಲೋಕಲ್ ತಿರುಗಾಡಿರುತ್ತೆ ಇಸ್ಕೊದೇ ಇರ್ಕೊತ್ ಬಿಡು, ಹತ್ತೊಂದು ಟೇಬಲ್ ಸಕಟ್ ಹಚ್ಕೊಂಡಿವಿ ಕೆಲವೇ ಎಲ್ಲ ನಡೆಯೋ ಸರ್ಕಾರ ನಮ್ದೇ, ಅವ್ರ ಯಾರು ನಡಿ ಬಿಡಂಗಿಲ್ಲ. ಅದಕ್ಕೆಲ್ಲರೂ ನೀವು ನಾವು ಕಾಂಗ್ರೆಸ್ ಪಕ್ಷದವ್ರು ನಿಮ್ಗೆಲ್ಲ ನಾವು ಇಟ್ಟು ಸಪೋರ್ಟ್ ಮಾಡಿದ್ರು, ನೀವ್ ಯಾಕೆ ಈ ರೀತಿ ಮಾಡಬಾರ್ದು, ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ಬಂದ್ ಮಾಡಿ. ನಾವಂತೂ ಈಗ ಬಂದ್ ಮಾಡಿದೆವು, ನಾವು ಸಹಯೋದಾದ್ರೆ ಬಿನ್ ಕಾಂಗ್ರೆಸ್ದಾಗ ಸಹವರ, ನಾವು ಏನು ಹುಟ್ಟೋದಾದ್ರೆ ಕಾಂಗ್ರೆಸ್ದಾಗ ಹುಟ್ಟಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಈ ಸಲ ನಾಳೆ ಬರುವ 13 ತಾರೀಕು ಮೇ 13 ತಾರೀಕು ಗಣೇಶನ 10 ತಾರೀಕು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಯಾರು ನಮ್ಗ ಬಂದು ಭೇಟಿ ಆಗಿಲ್ಲಪ್ಪ, ಯಾರು ಈಗ ನಮ್ಮ ಗಣೇಶನ್ನಾಗಲಿ ಪ್ರಕಾಶನ್ನಾಗಲಿ 2 ರೌಂಡ್ ಪ್ರತಿ ಹಳ್ಳಿಗೆ
ಪೇಟೆಗೆ ಬಂದಾರ. ಇವ್ರು ಇಲ್ಲ ಯಾ ಹಳಿಗೂ ಇಲ್ಲ ಏನಿಲ್ಲ. ಈಗ ರಾತ್ರಿ ಎಲ್ಲಾರು ವ್ಯವಸ್ಥಾಕ್ರ ಯಾಕೆ ಕೆಲಸ ಆಗಂಗಿಲ್ಲ, ಕೆಲಸ ಆಗ್ಬೋದು ನಮ್ಮ ಗಣೇಶ ನಂದು. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ವಿನಂತಿ, ನಾಳೆ ಬರುವಂತ 10 ತಾರೀಕು ಎಲ್ಲಾರು ಮನೆ ಮನೆಗಳಿಗೆ ಆಜುಬಾಜು ಅವ್ರ ದೇವಿಗೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಊಟ ಹಾಕಿ ಏನ 13 ತಾರೀಕು ಎಲ್ಲರೂ ಇದ್ದಿನ ಬಸ್ ಸ್ಟ್ಯಾಂಡ್ ಇಂದ ಗುಲಾಲ್ ಹತ್ಕೊಂಡು ಊರು ತುಂಬ ಮೆರವಣಿಗೆ ಮಾಡ್ನು ಅಂತ ಹೇಳಿ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೂ ಹಾಗೂ ಸನ್ಮಾನ್ ಶ್ರೀ ಪ್ರಕಾಶ್ ಅನ್ನವರಿಗೂ ಗಣೇಶ್ ಅನ್ನವರಿಗೂ ನಮಸ್ಕರಿಸುತ್ತ ನಂದು ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.